ಹಲೋ ಹಲೋ ಹಾ ಅವರ ಹತ್ರನಾ? ಹೌದೌದು ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ನಾನು ಹೇಳಿ ಬಂಗಾರ, ನಾನು ನಿಮ್ಮ ದೊಡ್ಡ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ಯಾಕೋ ಅಷ್ಟೆಲ್ಲ ಬಯಸ್ಕೋತಾ ಇದ್ದ ನೀವು ಎಲ್ಲಾರ ಹತ್ರ, ನೀನ್ ಯಾಕೆ ಅಭಿಮಾನಿ ಮಾಡ್ತೀವಿ? ಇಲ್ಲ ಇಲ್ಲ ಇಲ್ಲ, ನಾನು SSLC ಓದಿದ್ದೆ, ಓದ್ತಾ ಇದ್ದೆ, ಓದ್ತಾ ಇದ್ದೆ. ನಾನು ಓದ್ ಪಾಸ್ ಆಗಿದ್ದೀನಿ. ನಿಮ್ಮ ನೋಡಬೇಕು. ಒಂದ್ ನಿಮಿಷ ಇರೋ, ಒಂದ್ ನಿಮಿಷ ಇರೋ. ಓಕೆ, ಇದರ ಹಾ ಹಲೋ ಹಲೋ ಇದರ ಲೆಫ್ಟ್ ಲೆಲ್ಲ ಹಾ ಹಲೋ ಸರ್. ಹಾ, ನಿಮ್ಮ ದೊಡ್ಡ ಅಭಿಮಾನಿ ಆಗ್ಬಿಟ್ಟಿದ್ದೀನಿ ಸರ್, ನಿಮ್ಮ ನೋಡ್ಲೇಬೇಕು ಅನ್ಸ್ಬಿಟ್ಟಿದೆ. ಇಲ್ಲ, ಚಿಕ್ಕ ಹುಡುಗ ಅಲ್ಲೇನೋ ನೀನು, SSLC ಅಲ್ವಾ? ಪರವಾಗಿಲ್ಲ, ಅದಕ್ಕೆ ನಾನು ನೋಡ್ಬೇಕು ಅನ್ಸ್ತಾ ಇದೆ. ಗೊತ್ತು ಬಂಗಾರು, ಅದೇನ್ ತೊಂದ್ರೆ ಇಲ್ಲ. ಆದ್ರೆ ನೀನು ಲೆಫ್ಟ್ ಆದ್ರೆ ನೀನ್ ಏನಕ್ಕೆ ನೋಡ್ಬೇಕು ಅನ್ಸಿದ್ಯ? ಊರೆಲ್ಲ ಪೂರಾ ಕರ್ನಾಟಕ ಬೈತಾ ಇದಾರಲ್ಲ ನನ್ನ. ಬೈಲಿ ಸರ್, ನೀವು ಬೈದ್ರೂ ನೀವು ಎಷ್ಟು ಕೂಲ್ ಆಗಿ ಮಾತಾಡ್ತೀರಾ, ಅದು ನಮ್ಗೆ ಅದು ಇಷ್ಟ ಆಗಿದೆ. ನಿಮ್ಗೆ ಹೆಂಗ ಸರ್, ನಾನು ಎಷ್ಟು ಅಭಿಮಾನಿಯಿಂದ ಇದ್ದೀನಿ ಅಂದ್ರೆ, ನಾನು ಕೈ ಮೇಲೆ ಅವರ ಹತ್ರ ಅಂತ ಬರ್ಕೋಬೇಕು ಅನ್ಸ್ಬಿಟ್ಟಿದೆ. ಆತರ ಆತರ ಆಗ್ಬಿಟ್ಟಿದೀನಿ. ಅದೊಂದು ಮಾಡಿದ್ರೆ ನನಗೆ ತುಂಬಾ ನೋವಾಗತ್ತು. ಅದೊಂದು ಮಾಡ್ಬೇಡ ಬಂಗಾರು, ನಿಮ್ ತಂದೆ ತಾಯಿನ ಇಷ್ಟ ಪಡೋ ನನಗೆ. ಜನ್ಮಕ್ಕೆ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದಾರೋ ಅಮ್ಮ. ಇದೊಂದು ನಿನ್ ಮುಖಾಂತರ ನಾನು ಎಲ್ಲಾರ್ಗು ಹೇಳ್ತೀನಿ, ದಯವಿಟ್ಟು ನಿಮ್ ಕಾಲ್ ಹಿಡಿತೀನಿ. ಇದೊಂದು ಮಾತ್ರ ಮಾಡ್ಬೇಡ್ರು. ನಾನ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಸರ್, ನಿಮ್ ಹೆಂಗಾದ್ರೂ ಮೀಟ್ ಆಗ್ಲೇಬೇಕು ಸರ್. ಮೀಟ್ ಆಗು, ಆದ್ರೆ ಮೀಟ್ ಆಗು, ಮೀಟ್ ಆಗ್ತೀನಿ. ಆದ್ರೆ ಬೈ ಕೈಯಲ್ಲಿ ಬರ್ಸ್ಕೊತೀನಿ ಇಂಥವೆಲ್ಲ ಮಾಡಿದ್ರೆ ನಾನು ಬಿಟ್ಬಿಡ್ತೀನಿ ಅಷ್ಟೇ, ಫೇಸ್ಬುಕ್ ಬಿಟ್ಬಿಡ್ತೀನಿ. ಯಾಕಂದ್ರೆ ನಾವೆಲ್ಲ ಮನುಷ್ಯರು, ಉಲ್ಮಾನವರು. ನಿಮ್ ತಾಯಿ ನಿನ್ನ 9 ತಿಂಗಳ ಗರ್ಭದಲ್ಲಿ ಇಟ್ಕೊಂಡು ಏನಂತ ಆಯ್ತು, ಅವ್ರ ತರ ಇರು ಅಂತ ಹೇಳಿದ್ರು. ನೀನು ಅವ್ರಿಗೆ ಹೇಳು, ಹಾ ಅಲ್ಲ ಅವ್ರಿಗೆ ಹೇಳು, ಭಗತ್ ಸಿಂಗ್ ತರ ಇರ್ಬೇಕು. ಅವ್ರ ತರ ಅಲ್ಲ, ಅವ್ರು ಇನ್ನು ಏನು ಮಾಡಿಲ್ಲ ಜೀವನದಲ್ಲಿ. ಭಗತ್ ಸಿಂಗ್ ಅಂದ್ರೆ ನಿಮ್ಮ ಹೆಸರು ಅಷ್ಟು ನಮ್ಗೆ ಇಷ್ಟ ಸರ್. ಎಷ್ಟು ಜನ ನಿಮ್ಗೆ ಬೈದ್ರು, ಎಷ್ಟು ಜನ ತಿರುಗಿ ಬಿದ್ದ್ರು ನಿಮ್ ಮೇಲೆ. ಅವ್ರು ಎಷ್ಟು ಎಲ್ಲ ವಾಟ್ಸಪ್, ಫೇಸ್ಬುಕ್ ಎಲ್ಲ ಹರಿದಾಡ್ತಿದೆ ಸರ್. ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡುತ್ತೆ ನಂಗೆ, ಅಷ್ಟು ಕಣ್ಣಲ್ಲಿ ನೀರ್ ಬಂದಿತ್ತು. ಒಂದು ನಿಮಿಷ ಇವ್ರು ಹೇಳೋದು ಕೇಳು. ಅಹೋರಾತ್ರ ಅಹೋರಾತ್ರನ ತಲೆ ಎತ್ತಿಕೊಂಡು ಬದುಕ್ಬೇಕು ಬೇಡವೇನೋ ಅಹೋರಾತ್ರ ಸಮಾಜದಲ್ಲಿ ಬದುಕ್ಬೇಕು. ಹಾಗಾದ್ರೆ ಅಹೋರಾತ್ರ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಜೀವಂತ ಇದ್ದು ಕೊನೆಯ ಕ್ಷಣದವರೆಗೂ ಪವಿತ್ರವಾಗಿರೋ ಅವನು ಮಾತ್ರ ಗುರು ಅನ್ನಿ. ಮತ್ತೆ ಯಾರ್ಯಾರ ಹೆಸರು ಹಾಕೋಬೇಡಿ ಕೈಯಲ್ಲಿ, ಯಾರ್ಯಾರ ಆಚೆನೂ ಹಾಕೋಬೇಡಿ. ನಿಮ್ ತನ್ನ ಸ್ವಂತ ತಾಯಿದ ಹಾಕೊಳ್ಳಿ, ಅಥವಾ ದೇಶಕ್ಕೋಸ್ಕರ ಜೀವದನ್ನ ಬಲಿದಾನ ಕೊಟ್ಟಂತಹ ಮಹಾಪುರುಷರು ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತವ್ರಿದಾರಲ್ಲ ಅಂತವ್ರದ್ದು ಹಾಕೊಳ್ಳಿ, ಅಥವಾ ಭಗತ್ ಸಿಂಗ್ ಹಾಕೊಳ್ಳಿ, ಚಂದ್ರಶೇಖರ್ ಆಜಾದ್ ಹಾಕೊಳ್ಳಿ. ಅದು ಬಿಟ್ಟು ಹಿಂಗೆ ಯಾರ್ಯಾರನ್ನು ತಪ್ಪು ಮಾಡೋರ್ದೆಲ್ಲ ಹಾಕೋಬೇಡಿ ಅಂತ ಹೇಳಿದ್ಮೇಲೆ ನೀನ್ ಇವನ್ ಗೊತ್ತು, ಇವನ್ ನೀನ್ ಹಾಕೊಂಡ್ರೆ ಅವಾಗ ಇವನ್ ತಲೆ ಎತ್ಕೊಂಡು ಓಡಾಡಕ್ ಆಗತ್ತೇನೋ? ಯಾರು ಸರ್ ಹೇಳಿದ್ದು? ನಾನಿದ್ದೀನಿ ಸರ್, ಭರವಸೆ ಕೊಡ್ತೀನಿ. ಯಾರು ಯಾರು ಏನಾಗುತ್ತೆ ಸರ್, ನಿಮ್ಮ ಹೆಸರು ಎತ್ತಿ ಹಾಕೊಂಡ್ರೆ ನಮ್ಗೆ ನಿಮ್ಮ ಇಷ್ಟ ಸರ್. ಗಿಡ ಪ್ರಾಣಿಗಳು ಹೆಂಗ್ ನೋಡ್ಕೋತೀರಾ, ಎಲ್ಲ ಪ್ರತಿಯೊಂದು ವಿಡಿಯೋನು ನೋಡಿದೀನಿ ಸರ್. ಅದೇ ಪ್ರಾಣಿಗಳನ್ನ, ಅದೇ ಗರ್ಭವತಿ ನಾಯಿನ ಕಾಲ್ ಕಾಲಲ್ಲಿ ಓದ್ತಿದ್ದೀನಿ ಅಂತೆಲ್ಲ ಬರಿತಾ ಇದಾರಲ್ಲಪ್ಪ. ಮತ್ತೆ ನಾಳೆ ಅಂತದ್ದೇನಾದ್ರೂ ಇನ್ನೊಬ್ರು ಹೇಳಿದ್ರೆ ಬೇಡವ ಇಂತವೆಲ್ಲ ಬೇಡ ಬಂಗ. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇವನೇ ಹೇಳ್ತಾ ಇದ್ದಾನೆ ಬೇಡ. ಓಕೆ, ಎಲ್ಲಿದ್ದೀರಾ ಸರ್ ಈಗ? ಮುಂಬೈ. ಮುಂಬೈ ಕರ್ನಾಟಕಕ್ಕೆ ಬರೋದು ಸರ್? ಗೊತ್ತಿಲ್ಲ ಭಗವಂತ ಯಾವಾಗ, ಇವನೊಂದು ಭೋಗಿ ಅಷ್ಟೇ, ಭಗವಂತ ಯಾವಾಗ ಕರ್ಕೊಂಡ್ಬಂದ್ರೆ ಅವಾಗ ಬರ್ತಾನೆ. ಯಾವ್ರ ನಿಂದು ಸರ್? ನಂದು ದಾವಣಗೆರೆ ಹತ್ರ ರಾಣೆಬೆನ್ನೂರು ಸರ್. ಹೌದಾ ಬಂಗಾರು, ನೀನು ಒಟ್ಟಿನಲ್ಲಿ ಒಂದು ವಿಚಾರ ಹೇಳ್ತೀನಿ, ಅದು ಏನೇ ಆಗ್ಲಿ, ನಿನ್ನ ಈ ವಯಸ್ಸಿನಲ್ಲಿ ಈ ಆಸಕ್ತಿ ನೋಡೆ ಚರ್ಚಿಲ್ ಭಯ ಬಿದ್ದಿತ್ತು. ಭಗವಂತ ಭಾರತ ದೇಶದ ಈ 16 ವರ್ಷದ ಹುಡುಕರು ಇದಾರಲ್ಲ, ಇವ್ರಿಗೆ ಮಾತ್ರ ಭಯ ಬಿದ್ದ ಅವನು ಚರ್ಚಿಲ್ ಬ್ರಿಟಿಷ್. ಈ ಭಾರತ ದೇಶದಲ್ಲಿ ಇರೋರೆಲ್ಲರನ್ನೂ ಏಗ್ಬೋದು, ಯಾಕಂದ್ರೆ ಆಸೆ ಇದ್ದವ್ರನ್ನ ನಾವು ರೂಲ್ ಮಾಡ್ಬೋದು. ಈ 16 ವರ್ಷದ ಹುಡುಗರು ಇದಾರಲ್ಲ ಭಾರತ ದೇಶದಲ್ಲಿ, ಇವರು
ಇವರು ಹುಲಿಗಳಿಗಿಂತ ತೇಜಸ್ಸು, ಇವ್ರನ್ನ ಎದುರಾಕೊಂಡು ಬದುಕೋಕ್ಕಾಗಲ್ಲ ಅಂತ ಆಲ್ಮೋಸ್ಟ್ ಅವರು ಅದೊಂದು ಭಯ ಇತ್ತು ಅವ್ರಿಗೆಲ್ಲ. ನೀನು ಆ ಕುಡಿ ಅಂತ ಅನ್ಸುತ್ತೆ ನನಗೆ, ನೀನು ಅಂತ ಹುಡುಗ, ನೀನು ನಮ್ ದೇಶಕ್ಕೆ ಒಂದು, ಯಾಕಂದ್ರೆ ನಿಮ್ ತಾಯಿನೂ ಕಾರಣ. ಇಂಥ ಮಾತು ಹೇಳಿದಾರೆ ನಿಮ್ ತಾಯಿ ಅಂದ್ರೆ ಅವರೇ ಸರ್ ನನಗೆ ತೋರ್ತಿದ್ದು. ನಾನು ಯಾವ್ದು ಫೇಸ್ಬುಕ್ ಅಲ್ಲಿ ಇಲ್ಲ, ಇದ್ರಲ್ಲಿಲ್ಲ, ಯಾವ್ದ್ರಲ್ಲಿ ಇರ್ಲಿಲ್ಲ, ನನ್ ಯಾವ ಶಕ್ತಿನೇ ಇರ್ಲಿಲ್ಲ. ಒಳ್ಳೆ ಒಳ್ಳೆ ಇದ್ರ ತರ ಮಾಡ್ತಿದ್ದೆ ಮನೇಲಿ, ನಾನು ಒಳ್ಳೆ ಸಿಡುಕೋದು ಸಿಡಿಸ್ತಾ ಇರತ್ತಾರದು ಮಾಡ್ತಿದ್ದೆ ನಾನು ಮನೇಲೆಲ್ಲ. ಇಲ್ಲಿ ನಮ್ಮಮ್ಮ ಎಲ್ಲಾರ್ಗು ಅದು ಬಯೋದು ಅದೆಲ್ಲ ಇತ್ತು, ಅದು ತೋರ್ಸಿದ್ರು ನನ್ ಅವ್ರ ಹತ್ರ ಈ ತರ ನೋಡು, ಇವ್ರು ನಾ ನೋಡು, ಇವ್ರು ನಾವ್ ನೋಡ್ ಕಲಿ ಅಂತ ಅಂದ್ರು. ಅದನ್ನ ನೋಡ್ತಾ ನೋಡ್ತಾ ನೋಡ್ತಾನೆ ನಿಮ್ ಕನ್ವರ್ಟ್ ಮಾಡ್ತಿರಲ್ಲ, ಒಬ್ಬ ಮನುಷ್ಯನ ಹೆಂಗೆ ಬೆಳ್ದಿಲ್ಲಲ್ಲಿ ಕಂಟ್ರೋಲ್ ಮಾಡಿ ನೀವು ಹೆಂಗ್ ಮಾತಾಡ್ತಿರೋ, ಅದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ರೆ ಸರ್. ಆಯ್ತು ಬಂಗಾರ್, ನೀನು ಅದನ್ನೇ ಕಂಟಿನ್ಯೂ ಮಾಡು. ಓಕೆ, ಇಂಥವೆಲ್ಲ ಮಾಡ್ಬೇಡ, ಹೆಸರು ಬರ್ಸ್ಕೊಳ್ಳೋದು ಅದೊಂದು ರಿಕ್ವೆಸ್ಟ್ ನಿನ್ ಹತ್ರ ಕಾಲ್ ಹಿಡಿದು ಕೇಳ್ಕೊತೀನಿ. ಇನ್ ಮಿಕ್ಕಿರೋದು ಏನ್ ಬೇಕಾದ್ರೆ ಮಾಡು, ವೃಕ್ಷ ರಕ್ಷಾ ಮಾಡು, ಪ್ರಾಣಿ ರಕ್ಷಾ ಮಾಡು, ಈ ಹೋರಾಟಗಳು ಸೇರ್ಕೋ. ಅದು ನಮ್ಮ ದಾವಣಗೆರೆಯಲ್ಲಿ ಒಂದು ಟೀಮ್ ಇದೆ, ಕುಬೇರ ಮತ್ತೆ ಸಂತೋಷ್ ಅಂತ, ಅವ್ರ ಟೀಮ್ ಸೇರ್ಕೋ. ಅಲ್ಲ ದಾವಣಗೆರೆಯಲ್ಲಿ, ಬೆಂಗಳೂರಲ್ಲಿ ಚರಣ ಅಂತ ಒಬ್ಬ ಹುಡುಗ ಇದ್ದಾನೆ, ಮಾವುತ ಅಂತ ಒಬ್ಬ ಹುಡುಗ ಇದ್ದಾನೆ, ಅವರೆಲ್ಲರನ್ನ ಸೇರ್ಕೋಬಹುದು. ಹಿಂಗೆ ತುಂಬಾ ಜನ ಇದಾರೆ, ಎಲ್ಲ ಕಡೆ ಇದಾರೆ ಕರ್ನಾಟಕ ಎಲ್ಲ. ನೀನ್ ಎಲ್ಲಿ ಬೇಕಾದ್ರೆ ಸೇರ್ಕೋಬಹುದು, ಒಬ್ಬರ ಹತ್ರ ಸೇರ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಬಟ್ ನೀವು ಇಂತ ಹೋರಾಟಗಳಿದೆಲ್ಲ ಇದಕ್ಕೆಲ್ಲ ಬರಬೇಡಿ, ನೀವು ಒಬ್ಬನೇ ಮಾಡ್ಲಿ. ಏ ಇಲ್ಲ, ಜೂಜು ಹೋರಾಟ ಇದೆಲ್ಲ, ಜೂಜು ಹೋರಾಟ ಇವನೊಬ್ನೇ ಮಾಡ್ಲಿ. ಯಾಕಂದ್ರೆ ಇದಕ್ಕೆಲ್ಲ ನೀವು ಹೊರತು ಬೇಡ, ದೂರದಿಂದ ನೋಡಿ ಕಲ್ತ್ಕೊಳ್ಳಿ ಹೆಂಗೆ ಹೋರಾಡ್ಬೇಕು ಅಂತ. ಇನ್ನು ವೃಕ್ಷ ರಕ್ಷೆ ಅದಕ್ಕೆಲ್ಲ ನೀವು ಮುಂದೆ. ಓಕೆ ಸರ್, ಥ್ಯಾಂಕ್ ಯು ಬಂಗಾರ. ರಾಮನಿಗೆ ನನ್ನ ನಮಸ್ಕಾರ ತಿಳಿಸಿ. ಹಾ ಥ್ಯಾಂಕ್ ಯು ಸರ್.